ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸದನ. ಎಲ್ಲರಿಗೂ ನಮಸ್ಕಾರ. ಮೈ ಸೆಲ್ಫ್ ದಯಾನಂದ್. ಐ ಆಮ್ ಎ ಮೆಡಿಕಲ್ ಸ್ಟೂಡೆಂಟ್. KCET 2022 ರಿಸಲ್ಟ್ ಕೇಸು ಸೆಪ್ಟೆಂಬರ್ 19 ಇತ್ತು. ಆದರೆ ಅವತ್ತು ಫೈನಲ್ ಡಿಸಿಷನ್ ಕೋರ್ಟ್ ಕಡೆಯಿಂದ ಯಾವುದೇ ರೀತಿಯಾದ ಫೈನಲ್ ಡಿಸಿಷನ್ ಬರಲಿಲ್ಲ. ಆದರೆ ಕೋರ್ಟ್ ಅವರು ಗೌರ್ಮೆಂಟ್ ಅವ್ರಿಗೆ ಒಂದು ಆರ್ಡರ್ನ ಮಾಡಿದರು, ಒಂದು ಕರೆಕ್ಟಾಗಿ ಒಂದು ಸೊಲ್ಯೂಷನ್ನ ಡಿಸೈಡ್ ಮಾಡಿ ಸೆಪ್ಟೆಂಬರ್ 22 ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಂತ ಕೋರ್ಟ್ ಅವರು ಗೌರ್ಮೆಂಟ್ ಅವ್ರಿಗೆ ಆರ್ಡರ್ನ ಮಾಡಿದರು. ಇವತ್ತು ಸೆಪ್ಟೆಂಬರ್ 22 ಗೌರ್ಮೆಂಟ್ ಅವರು ಏನು ಸೊಲ್ಯೂಷನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು, ಅದಕ್ಕೆ ಕೋರ್ಟ್ ಅವರು ಒಪ್ಕೊಂಡ್ರ, ಫೈನಲ್ ಡಿಸಿಷನ್ ಕೊಟ್ರ ಇಲ್ವಾ ಅಂತ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವು ಮಾಡಬೇಕಾದಿಷ್ಟೇ. ನೀವೇನಾದ್ರೂ ಲೈಫಲ್ಲಿ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಸಾಧನನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದನ್ನೇ ನಿಮಗೆ ಮೆಡಿಕಲ್ ರಿಲೇಟೆಡ್ ಆಗಿರ್ಬೋದು, CET ರಿಲೇಟೆಡ್ ಆಗಿರ್ಬೋದು, ನೀಟ್ ರಿಲೇಟೆಡ್ ಆಗಿರ್ಬೋದು ವೀಡಿಯೋಸ್ನ ನಮ್ಮ ಚಾನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋಣ, ಲೈಕ್ ಮಾಡೋಣ ಮರಿಬೇಡಿ. ಬನ್ನಿ, ಇವತ್ತು ಕೋರ್ಟಲ್ಲಿ ಏನಾಯ್ತು ಅಂತ ನೋಡೋಣ. ಇವತ್ತು ಆ್ಯಕ್ಚುಲಿ ಆಫ್ ಮಾರ್ನಿಂಗ್ ಸೀಸನ್ನೇ ಇತ್ತು ಇಯರಿಂಗು, ಆದರೆ ಅದಕ್ಕೆ ಗೌರ್ಮೆಂಟ್ ಅವರು ಒಪ್ಪಲಿಲ್ಲ. ಅದು ಆಫ್ಟರ್ನೂನ್ ಸೀಸನ್ ನಡೀತು ಇಯರಿಂಗು. ಮತ್ತು ಗೌರ್ಮೆಂಟ್ ಅವರು ಏನು ಸೊಲ್ಯೂಷನ್ನ ಪ್ರಪೋಸ್ ಮಾಡೋರು, ಏನು ಸೊಲ್ಯೂಷನ್ನ ಸಬ್ಮಿಟ್ ಮಾಡೋರು ಅಂತ ನೋಡೋದಾದರೆ, KEET ರಿವೈಸ್ಡ್ ಇನ್ ನಾರ್ಮಲೈಸ್ಡ್ ಸ್ಕೋರ್ ಆಫ್ ರಿಪೀಟರ್ಸ್ ಆ್ಯಂಡ್ ಫ್ರೆಶರ್ ಸ್ಟೂಡೆಂಟ್ಸ್ ಸಪರೇಟ್ಲಿ. ದಿಸ್ ಇಯರ್ 144,491 ಫ್ರೆಶರ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಫಾರ್ KCET 2022 ಆ್ಯಂಡ್ 24,080 ರಿಪೀಟರ್ ಸ್ಟೂಡೆಂಟ್ಸ್ ಅಪಿಯರ್ಡ್. KCET 2022 ಸ್ಕೋರ್ಸ್ ಹ್ಯಾವ್ ಬಿ ನಾರ್ಮಲೈಸ್ಡ್ ಔಟ್ ಆಫ್ 100. ಏನು ಮಾಡಿದ್ದಾರೆ ಅಂದರೆ, ಏನು ಸೊಲ್ಯೂಷನ್ ಮಾಡಿದ್ದಾರೆ, ಏನು ಸೊಲ್ಯೂಷನ್ನ ಕೊಟ್ಟಿದ್ದಾರೆ ಅಂದರೆ, ಏನು ನಿಮಗೆ ಈಗ ಬೋರ್ಡ್ ರಿಪೀಟರ್ಸ್ದು ಏನು ಬೋರ್ಡ್ ಮಾರ್ಕ್ಸ್ ಬಂದಿದೆ, ಸೆಕೆಂಡ್ PUC ಬೋರ್ಡ್ ಮಾರ್ಕ್ಸ್ ಬಂದಿದೆ, ಅದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಔಟ್ ಆಫ್ 100ಅಲ್ಲಿ ನಿಮಗೆ ನಿಮಗೆ ಫಿಸಿಕ್ಸು 100ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಅದರಲ್ಲಿ 6 ಮಾರ್ಕ್ಸ್ನ ರಿಡ್ಯೂಸ್ ಮಾಡಬೇಕು. ಮತ್ತು ಕೆಮಿಸ್ಟ್ರಿಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ 100 out of 100 ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಅದರಲ್ಲಿ 5 ಮಾರ್ಕ್ಸ್ನ ರಿಡ್ಯೂಸ್ ಮಾಡಬೇಕು. ಮತ್ತು ಮ್ಯಾಥಮೆಟಿಕ್ಸಲ್ಲಿ 7 ಮಾರ್ಕ್ಸ್ನ ರಿಡ್ಯೂಸ್ ಮಾಡಬೇಕು, ಔಟ್ ಆಫ್ 100 ನಿಮಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 7 ಮಾರ್ಕ್ಸ್ನ ರಿಡ್ಯೂಸ್ ಮಾಡಬೇಕಂತ ಹೇಳಿದ್ದಾರೆ. ಅದನ್ನೆಲ್ಲ ರಿಡ್ಯೂಸ್ ಮಾಡಿಬಿಟ್ಟು ಆಮೇಲೆ 50-50 ವೇಟೇಜು ವಿಲ್ ಬಿ ಇಂಪ್ಲಿಮೆಂಟೆಡ್ ಅಂತ ಹೇಳಿದ್ದಾರೆ. ಎಲ್ಲ ರಿಡ್ಯೂಸ್ ಮಾಡಿಬಿಟ್ಟು ನಿಮ್ಗೆ ಏನೊಂದು ಮಾರ್ಕ್ಸ್ ಬರುತ್ತೋ ಬೋರ್ಡ್ ಮಾರ್ಕ್ಸು, ಅದು 50%, ಮತ್ತು CET ಮಾರ್ಕ್ಸ್ದು 50%ನ 50-50 ವೇಟೇಜು, ಆ ಒಂದು ಪ್ಲ್ಯಾನಲ್ಲಿ ನಿಮಗೆ ಆ ಒಂದು ರ್ಯಾಂಕ್ಸ್ನ CET ರ್ಯಾಂಕ್ಸ್ನ ಕೊಡಬೇಕಂತ ಕೋರ್ಟ್ ಗೌರ್ಮೆಂಟ್ ಅವರು ಕೋರ್ಟಿಗೆ ಸೊಲ್ಯೂಷನ್ ಸಬ್ಮಿಟ್ ಮಾಡಿದ್ದಾರೆ. ಈ ಸೊಲ್ಯೂಷನ್ ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಸೀಟ್ಸ್ ಇನ್ ವೇರಿಯಸ್ ಐ ಟಿ ರಿಲೇಟೆಡ್ ಕೋರ್ಸಸ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 10% ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ರಿಪೀಟರ್ ಸ್ಟೂಡೆಂಟ್ಸು. ಮತ್ತು ಸೀಟ್ನ ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ದಾರೆ, 10% ಸೀಟ್ಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಈ ಥರ ಒಂದು ಸೊಲ್ಯೂಷನ್ನ ಕೊಟ್ಟವರು ಗೌರ್ಮೆಂಟ್ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಕೋರ್ಟ್ ಕಡೆಯಿಂದ ಯಾವುದೇ ರೀತಿಯಾದ ಫೈನಲ್ ಡಿಸಿಷನ್ ಬಂದಿಲ್ಲ. ಇವತ್ತು ನಾಳೆ 10:30 ಫೈನಲ್ ಡಿಸಿಷನ್ನ ಕೊಟ್ಟವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಕೊಡ್ತಾರೆ ಫೈನಲ್ ಡಿಸಿಷನ್ನ ಕೊಟ್ಟವ್ರು, ಕೋರ್ಟ್ ಕಡೆಯಿಂದ ಏನು ಫೈನಲ್ ಡಿಸಿಷನ್ ಬರುತ್ತೆ ಅಂತ ನೋಡೋಣ. ಡಿಸಿಷನ್ ಕೊಟ್ಟ ತಕ್ಷಣ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸೂಪರ್ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬೈ.